नमस्कार वीक्षकरे अमोघ वार्तेगे स्वागत नानु भूमिका गांधी अपडेट्स नोड़ माजी प्रधानी एच्.डि. देवेगौड़ हुट्टु हब्बवन्नु तुमकूरिन जिला जेडीएस कचेरियल्ली संभ्रम सड़गरदिंद आचरिसलायितु वरदी इदे नोड़ी ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 90ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖಂಡರು ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್.ಸಿ. ಅಂಜನಪ್ಪನವರು ಕೇಕ್ ಕತ್ತರಿಸಿ ಮುಖಂಡರಾದ ಗೋವಿಂದರಾಜ್ ಬೆಳ್ಳಿ ಲೋಕಶ್ಕೆ ಕೇಕ್ ತಿನ್ನಿಸುವ ಮೂಲಕ ಸಂಭ್ರಮಿಸಿದರು. ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ದೇವೇಗೌಡರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸನ್ನು ನೀಡಬೇಕೆಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಅಂಜನಪ್ಪ ಕೋರಿದರು. ಸರ್, ಈ ದಿನ ನಮ್ಮ ಸರ್ವೋಚ್ಚ ನಾಯಕರು ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶ ಕಂಡ ಅಪ್ರತಿಮ ಮತ್ತು ಸ್ವಚ್ಛ ರಾಜಕಾರಣಿ ಪೂಜ್ಯ ದೇವೇಗೌಡರ 90ನೇ ಹುಟ್ಟುಹಬ್ಬವನ್ನು ಜಿಲ್ಲಾ ಜನತಾದಳದ ಕಚೇರಿಯಲ್ಲಿ ನಮ್ಮ ನಗರದ ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಎರಡು ಸಾರಿ ವಿಧಾನಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡಿರತಕ್ಕಂಥ ಗೋವಿಂದರಾಜ್ ಸರ್ ಅವರು, ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳಿ ಅವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅನಂತ್ ಅವರು, ಗಂಗಣ್ಣ ಅವರು, ದೇವರಾಜ್ ಅವರು, ಪ್ರಸಾದ್ ಅವರು, ಲಕ್ಷ್ಮಕ್ಕ ಅವರು ಮತ್ತು ಯಶೋಧಕ್ಕ ಅವರು, ವಿಶ್ವೇಶ್ವರಯ್ಯ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮಧು ಅವರು ಎಲ್ಲರೂ ಕೂಡ ಇವತ್ತು ನಮ್ಮ ಪೂಜ್ಯ ದೇವೇಗೌಡರ ಹುಟ್ಟುಹಬ್ಬವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಬಹಳ ಉತ್ಸಾಹವಾಗಿ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಜಯಭೇರಿ ಸಾಧಿಸಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗುವ ಮೂಲಕ ದೇವೇಗೌಡರ ಕನಸನ್ನು ನನಸು ಮಾಡಬೇಕೆಂದರು. ಇನ್ನು ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದರಾಜ್ ಅವರು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹೆಚ್ಚಿನ ಆಯಸ್ಸನ್ನು ದೇವರು ಕರುಣಿಸಲಿ ಎಂದು ಕೋರಿದರು. ಜನತಾದಳದ ಮಾಜಿ ಪ್ರಧಾನಿಗಳು ಆಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ನಮ್ಮ ಅಚ್ಚುಮೆಚ್ಚಿನ 89ರ ವರ್ಷದ ವಸಂತಗಳನ್ನು ಪೂರೈಸಿ ಹುಟ್ಟುಹಬ್ಬದ ಶುಭಾಶಯವನ್ನು ದೇವೇಗೌಡರಿಗೆ ನಾವೆಲ್ಲ ಇಡೀ ಜಾತ್ಯತೀತ ಜನತಾದಳ ಕರ್ನಾಟಕ ಇಟ್ಬಿಟ್ಟು ಇದು ದೇಶದ ಜನತೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈಗಾಗಲೇ ನಮ್ಮ ಆಂಜನಪ್ಪರು ಹೇಳಿದ ಹಾಗೆ ಅವರು ಸಾಕಷ್ಟು ಕರ್ನಾಟಕಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅದರೊಳಗೂ ಈ ದೇಶದ ಮಾಜಿ ಪ್ರಧಾನಿ ಕರ್ನಾಟಕದಿಂದ ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದವರು ಅಂದರೆ ದೇವೇಗೌಡರು. ಅವರ ಒಂದು ಕಾಲದಲ್ಲಿ ಇವತ್ತು ಸಾಕಷ್ಟು ಜನ ಮಹಿಳೆಯರು ಇಲ್ಲಿ ಸೇರಿದ್ದಾರೆ. ಇವತ್ತು ಅವರು ಕೊಟ್ಟಂಥ ಮೀಸಲಾತಿ ಮಹಿಳೆಯರಿಗೆ ಸಾಕಷ್ಟು ಕೊಡುಗೆ ಆಗಿದೆ. ಇಡೀ ದೇಶಕ್ಕೆ ಕೊಟ್ಟರವರು. ಹಾಗೆ ನೀರಾವರಿಯಲ್ಲಿ ಸಾಕಷ್ಟು ಅನುಭವ ಉಳ್ಳಂಥ ವ್ಯಕ್ತಿ ದೇವೇಗೌಡರು. ಇವತ್ತು ನಮ್ಮ ಕುಮಾರಣ್ಣವರು ಜಲಧಾರೆ ಕಾರ್ಯಕ್ರಮ ನೀವು ನೋಡಿದ ಹಾಗೆ ಇಡೀ ರಾಜ್ಯದಲ್ಲಿ ನಡೆದಿದೆ. ಅವರ ಒಂದು ಸಲಹೆ ಮೇಲೆಗೆ ಇವತ್ತು ಏನು ನದಿಗಳ ಜೋಡಣೆ ಆಗಬೇಕು, ನೀರಾವರಿ ರೈತರಿಗಿರ್ಬೋದು, ನಗರ ಪಟ್ಟಣಗಳಿಗಿರ್ಬೋದು, ಕುಡಿಯೋ ನೀರಿರ್ಬೋದು, ರೈತರಿಗೆ ಒಂದು ವ್ಯವಸಾಯಕ್ಕಿರ್ಬೋದು, ಎಲ್ಲ ನದಿಗಳು ಜೋಡಣೆ ಮಾಡಿ ಪ್ರತಿಯೊಂದು ಕೆರೆಗೂ ಹಾಗೂ ನಗರ ಪಟ್ಟಣಗಳಿಗೂ ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಬೇಕು ಈ ರಾಜ್ಯದಲ್ಲಿ, ಆವಾಗಲೇ ಈ ರಾಜ್ಯ ಸಮೃದ್ಧಿ ಆಗೋದು ಅಂತೇಳಿ ಕುಮಾರಣ್ಣನವರ ಒಂದು ಕನಸಿದೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಬೆಳ್ಳಿ ಲೋಕೇಶ್, ಶ್ರೀನಿವಾಸ್ ಪ್ರಸಾದ್, ದೀಪು, ಮಂಜುನಾಥ್, ದೇವರಾಜ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಬರುವ ಶುಕ್ರವಾರದಂದು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಸಮಿತಿ ಮುಖಂಡರುಗಳು ಹೇಳಿದ್ದಾರೆ.
ಪ್ರತಾಪ್ ಮದಕರಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ಕೊಟ್ಟಶಂಕರ್, ಆಟೋ ಶಿವರಾಜ್ ಸೇರಿದಂತೆ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೀಸಲಾತಿ ಹೆಚ್ಚಳದ ಬಗ್ಗೆ ಕಳೆದ 100 ದಿನಗಳಿಂದ ಆಗೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿರವರ ಹೋರಾಟವನ್ನು ಬೆಂಬಲಿಸಿ ಸರ್ಕಾರ ಧೋರಣೆಯನ್ನು ಖಂಡಿಸಿ ಇದೇ ತಿಂಗಳ 21ರಂದು ಪ್ರತಿಭಟನೆ ನಡೆಸುವುದಾಗಿ ಮುಖಂಡರುಗಳು ಒಕ್ಕೂರಲಿನಿಂದ ತಿಳಿಸಿದರು. ಏನು ಪ್ರಸನ್ನಾನಂದ ಸ್ವಾಮೀಜಿಗಳು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ 98 ದಿವಸದಿಂದ ಈಗ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. 20ನೇ ತಾರೀಕೆ 100ನೇ ದಿನ ಪೂರೈಸ್ತಾರೆ. ಒಂದು ಸುವರ್ಣ ಯುಗದಂತೆ ಇಡೀ ನಾಡಿನ ಜನತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಗೆ ಎದಗುಂದದೆ ದಿಟ್ಟತನದಿಂದ ಧರಣಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟವರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದೇನಂತಂದರೆ, ಸರ್ಕಾರ ನ್ಯಾಯಮೂರ್ತಿಗಳನ್ನು ನಾಗಮೋಹನ್ ದಾಸ್ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡೈತೆ. ಹಂಗಾಗಿ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥ ಸರ್ಕಾರವೇ ನ್ಯಾಯಾಧೀಶರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೈತೆ. ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಈ ಆಳ್ತಕ್ಕಂಥ ಸರ್ಕಾರ ಸಂವಿಧಾನವನ್ನು ತಿಳುವಳಿಕೆ ಇಲ್ಲದ ಈ ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನನ್ನು ಪಾಲನೆ ಮಾಡ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಹೇಳೋದಕ್ಕೆ ಬಯಸ್ತಿದ್ದೀನಿ. ಯಾಕಂತಂದರೆ ಒಂದು ಆಯೋಗವನ್ನು ರಚನೆ ಮಾಡೋದು ಯಾರು? ಸರ್ಕಾರ. ಆ ಸರ್ಕಾರವನ್ನೇ ನೀವು ನಿರ್ಲಕ್ಷ್ಯತೆ ಮಾಡ್ತಾ ಇದ್ದೀರ ಅಂದರೆ ನೀವು ನಿಜವಾಗ್ಲೂ ನ್ಯಾಯ ಇವರು ಯಾರು? ಸರ್ಕಾರದ ನ್ಯಾಯಾಧೀಶ ನೀವು. ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು, ಇದನ್ನು 3-7 ಮೀಸಲಾತಿನ ಹೆಚ್ಚಳ ಮಾಡಬೇಕು ಮತ್ತು ಇನ್ನೂ ಹಲವಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸರ್ಕಾರವು ಬೇಡಿಕೆ ಈಡೇರಿಸುವುದಾಗಿ ಆಶ್ವಾಸನೆ ನೀಡಿದ್ದ ವಿನಃ ಯಾವುದೇ ಅನುಷ್ಠಾನ ಆಗಲಿಲ್ಲ. ಇದರಿಂದಾಗಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ವರದಿ ಜಾರಿಗಾಗಿ ಆಗ್ರಹಿಸಿ ಪ್ರತಿಭಟನೆಗಳು ನಡೆಯಲಿದೆ ಎಂದು ಮುಖಂಡರುಗಳು ತಿಳಿಸಿದ್ದಾರೆ. ಏನು ವಾಲ್ಮೀಕಿ ಶ್ರೀ ಅವರು, ಶ್ರೀ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರು ಸತತ 100 ದಿನಗಳಿಂದ ಪರಿಶಿಷ್ಟ ಜಾತಿಗೆ ಸಂವಿಧಾನಬದ್ಧವಾಗಿ 15-17% ಮೀಸಲಾತಿ ಹೆಚ್ಚಳ ಆಗಬೇಕು, ಪರಿಶಿಷ್ಟ ಪಂಗಡಕ್ಕೆ 3-7% ಮೀಸಲಾತಿ ಹೆಚ್ಚಳ ಆಗಬೇಕು ಹಾಗೂ ಇತರೆ ಬೇಡಿಕೆಗಳನ್ನು ಇಟ್ಕೊಂಡು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕಿಂಚಿತ್ತೂ ಕಾಳಜಿ ತೋರಿಸಿ ಸ್ವಾಮೀಜಿಯವ್ರ ಜೊತೆ ಕೂತು ಮಾತಾಡೋಂಥ ಕೆಲಸವನ್ನು ಮಾಡಿಲ್ಲ ಅವರು. ಆ ನಿಟ್ಟಿನಲ್ಲಿ ಅವರ ಧೋರಣೆಯನ್ನು ಖಂಡಿಸಿ ಸ್ವಾಮೀಜಿಯವರ ಹೋರಾಟವನ್ನು ಬೆಂಬಲಿಸಿ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಮತ್ತು ಸರ್ವಜನರು 20ನೇ ತಾರೀಕು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಟೌನ್ ಹಾಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾಗಿ ಮನವಿ ಪತ್ರವನ್ನು ಅರ್ಪಿಸಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಈ ಸಂಘಟನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಸಮುದಾಯದ ಬಂಧುಗಳು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸರ್ಕಾರದ ಈ ವಿಳಂಬ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಭಾಗವಹಿಸಬೇಕಂತ ಹೇಳಿ ಇಡೀ ತಾಲೂಕಿನ ಶೋಷಿತ ವರ್ಗದ ಎಲ್ಲ ಸಮುದಾಯದ ಬಂಧುಗಳಿಗೆ ಕರೆಯನ್ನು ಇಷ್ಟಪಡ್ತೀನಿ. ಈ ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಕುಪ್ಪೂರು ರಂಗಪ್ಪ ನಾಯಕ, ಅರ್ಜುನ್ ಪಾಳೇಗಾರ್, ಬಂಡೆಕುಮಾರ್, ಎಂವಿ ರಾಘವೇಂದ್ರ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಒಂದೆಡೆ ರೈತರ ಮೊಗದಲ್ಲಿ ಸಂತಸ ಮೂಡಿದ್ದರೆ, ಇತ್ತ ನಗರದ ಹಲವು ಪ್ರಮುಖ ರಸ್ತೆಗಳು ಮಳೆಯ ನೀರಿನಿಂದ ತುಂಬಿಕೊಂಡು ಸಾರ್ವಜನಿಕರಿಗೆ ತೊಂದರೆಯುಂಟು ಮಾಡುತ್ತಿದೆ. ನಗರದ ಅಂತರಸ್ನಹಳ್ಳಿ ಬ್ರಿಡ್ಜ್, ಶಂಕರ್ಪುರಂನಲ್ಲಿ ಡ್ರೈನೇಜ್ ತೊಂದರೆ, ಕೋತಿತೊಪ್ಪಿನ ಕೆರೆ ಏರಿಯ ರಸ್ತೆ, ಕುರಿಪಳ್ಳ್ಯದ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ಜನರು ಸಂಚಾರ ಮಾಡಲು ಪರದಾಡುವಂತಾಗಿದೆ. ಇನ್ನೂ 4 ದಿನಗಳ ಕಾಲ ಮಳೆಯಾಗುವ ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿದೆ. ಈ ಹಿನ್ನೆಲೆ ಮಹಾನಗರ ಪಾಲಿಕೆ ಎಚ್ಚೆತ್ತು ಮಳೆ ನೀರು ಸುಲಭವಾಗಿ ಹರಿದು ಹೋಗುವ ವ್ಯವಸ್ಥೆ ಮಾಡಬೇಕಾಗಿದೆ.
ಜಿಲ್ಲೆಯ ಕಾರ್ಮಿಕ ಮುಖಂಡ ಹಾಗೂ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎನ್ ಶಿವಣ್ಣನವರು ನಿಧನರಾಗಿದ್ದಾರೆ. ಅವರಿಗೆ 40 ವರ್ಷ ವಯಸ್ಸಾಗಿತ್ತು ಎನ್ನಲಾಗಿದೆ. ತುರುವೇಕೆರೆ ತಾಲೂಕಿನ ಅಮ್ಮಸಂದ್ರ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಶಿವಣ್ಣ 1962ರಲ್ಲಿ ಕಾರ್ಮಿಕ ಹೋರಾಟಕ್ಕೆ ಧುಮುಕಿದರು. ಕಾರ್ಮಿಕರ ಹಕ್ಕುಗಳ ಪರವಾಗಿ ಹೋರಾಟ ಮಾಡುತ್ತಿದ್ದರು. ಸಿಪಿಐ ರಾಜ್ಯ ಕಾರ್ಯದರ್ಶಿಯಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಬಿಸಿಯೂಟ ನೌಕರರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು. ವಿವಿಧ ಹೋರಾಟಗಳಲ್ಲಿ ತೊಡಗಿದ್ದ ಶಿವಣ್ಣನವರು ನಿಧನರಾಗಿದ್ದಾರೆ. ಶಿವಣ್ಣನವರ ನಿಧನಕ್ಕೆ ಗಿರೀಶ್ ಕಂಬೇಗೌಡ, ಸೈಯದ್ ಮುಜೀಬ್, ಸುಬ್ರಹ್ಮಣ್ಯ ಮತ್ತಿತರು ಮುಖಂಡರುಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆ ಕರುನಾಡಿನ ಹೆಮ್ಮೆಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಆರೋಗ್ಯವಾಗಿ 100 ವರ್ಷ ಪೂರೈಸಿ ರಾಜ್ಯ ಮತ್ತು ದೇಶದ ಸೇವೆಗೆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಶ್ರೀ ಕಟ್ಟೆ ಗಣಪತಿ ಸ್ವಾಮಿಯಲ್ಲಿ ಪ್ರಾರ್ಥಿಸಿದ್ದೇವೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬ ಪ್ರಯುಕ್ತ ಶ್ರೀ ಕಟ್ಟೆ ಗಣಪತಿ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಬ್ರೆಡ್ ವಿತರಿಸಿ ಮಾತನಾಡಿದರು. ನಮ್ಮ ದೇಶದ ಹಿರಿಯ ರಾಜಕಾರಣಿ, ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅಪ್ಪಾಜಿ ದಿನದ 24 ಗಂಟೆಯು ರೈತರ ನೀರಾವರಿ ಯೋಜನೆಯ ವಿಚಾರವಾಗಿ ಚಿಂತನೆ ನಡೆಸುವ ರೈತಪರ ನಾಯಕ ನಮ್ಮ ಮಾಜಿ ಪ್ರಧಾನಿಗಳಿಗೆ ದೇವರು ಹೆಚ್ಚಿನ ಆರೋಗ್ಯ ಕಲ್ಪಿಸಲಿ ಎಂದು ತಿಳಿಸಿದರು. ನಮ್ಮೆಲ್ಲರ ಪ್ರೇರಕ ಶಕ್ತಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ 90ನೇ ವರ್ಷದ ಹುಟ್ಟುಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಈ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ನಾಯಕರ ನೇತೃತ್ವದಲ್ಲಿ ಇವತ್ತು ಕಟ್ಟೆ ಗಣಪತಿ ದೇವರ ಪೂಜೆಯನ್ನು ಸಲ್ಲಿಸಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಶತಾಯುಷಿಗಳಾಗಿ 100 ಕಾಲ ಬಾಳಲಿ, ಅವರ ಆರೋಗ್ಯ ಉತ್ತಮವಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ನಾವು ಆ ಒಬ್ಬ ಹಿರಿಯ ನಾಯಕರು ಅತ್ಯಂತ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅನುಭವ ಉಳ್ತಕ್ಕಂಥ ಯಾರಾದರೂ ಒಬ್ಬರು ಇದ್ದರೆ ಅದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು. ಅವರ ಏನು ಅವರ ಒಂದು ಅನುಭವ ಏನಿದೆ ಅದು ಇಡೀ ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಮತ್ತು ರೈತರಿಗೆ ಅವರ ಮಾರ್ಗದರ್ಶನ ನೀಡುವಂತೆ 100 ವರ್ಷಗಳ ಕಾಲ ಬದುಕಲಿ, 100 ವರ್ಷಗಳ ಕಾಲ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ನಾವೆಲ್ಲ ಪಕ್ಷದ ಮುಖಂಡರುಗಳು ಇವತ್ತು ಕಟ್ಟೆ ಗಣಪತಿಯಲ್ಲಿ ಪೂಜೆ ಸಲ್ಲಿಸಿದ್ದೇವೆ. ಮತ್ತು ಇವತ್ತು ನಮ್ಮ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ನಮ್ಮ ರೋಗಿಗಳಿಗೆ ನೀಡ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕೊರಟಗೆರೆ ಜೆಡಿಎಸ್ ಯುವ ಮುಖಂಡ ರಮೇಶ್ ಮಾತನಾಡಿ, ಭಾರತ ದೇಶದ ರೈತಪರ ನಾಯಕ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ನೀರಾವರಿ ಯೋಜನೆಯ ಹರಿಕಾರ ಮತ್ತು ದೇಶದ ಹಿರಿಯ ರಾಜಕಾರಣಿ ನಮ್ಮ ಅಪ್ಪಾಜಿ. ಲಕ್ಷಾಂತರ ಕಾರ್ಯಕರ್ತರ ದಾರಿದೀಪ ಮಾಜಿ ಪ್ರಧಾನಿಗಳ ಆರೋಗ್ಯಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ರೈತರ ಮಗ ಅಂತ ಏನು ಗುರುತಿಸ್ತಾರೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ 90ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕೊರಟಗೆರೆಯ ಜನಪ್ರಿಯ ಮಾಜಿ ಶಾಸಕರು ಬಡವರ ಆಶಾ ಕಿರಣ ಎಂದಿರುವಂಥ ನಮ್ಮ ಸುಧಾಕರ್ ಸಾಹೇಬರು ಇವತ್ತು ದೇವೇಗೌಡ ಅಪ್ಪಾಜಿಯವರ ಬರ್ತ್ಡೇ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಬಣ್ಣು ಅದನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಕಟ್ಟಣ ದೇವಸ್ಥಾನದಲ್ಲಿ ದೇವೇಗೌಡ ಅಪ್ಪಾಜಿಯವರಿಗೆ ಇನ್ನೂ 100 ಕಾಲ ಒಳ್ಳೆಯ ಆರೋಗ್ಯ ಕೊಡಲಿ ಅಂತೇಳಿ ಒಂದು ಪೂಜೆಯನ್ನು ನಡೆಸಿ ಈಗ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಹೆಚ್ಚಿನದಾಗಿ ಎಲ್ಲ ಪಕ್ಷದ ಮುಖಂಡರುಗಳು ನಡೆಸ್ಕೊಳ್ಳೋದಕ್ಕೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮಣ್, ಯುವಾಧ್ಯಕ್ಷ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಭಾರತಿ ಸಿದ್ದಮಲ್ಲಪ್ಪ, ಪುಟ್ಟನರಸಪ್ಪ, ಲಕ್ಷ್ಮೀನಾರಾಯಣ್, ಮುಖಂಡರಾದ ವೀರಖ್ಯಾತರಾಯ, ಮರುಡಪ್ಪ, ಕಲೀಂವುಲ್ಲಾ, ನಯಾಸ್, ಸಂತೋಷ್ ಸೇರಿದಂತೆ ಇತರರು ಇದ್ದರು. ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ರಾಷ್ಟ್ರ ಕಂಡ ಧೀಮಂತ ನಾಯಕ, ರೈತರ ಪರ ಧ್ವನಿ ಎತ್ತಿದ ಹಾಗೂ ಕೆಂಪುಕೋಟೆ ಮೇಲೆ ಕನ್ನಡ ಧ್ವಜ ಹಾರಿಸಿದ ಮೊಟ್ಟ ಮೊದಲ ಕನ್ನಡಿಗ ಎಚ್ ಡಿ ದೇವೇಗೌಡರ 90ನೇ ವರ್ಷದ ಹುಟ್ಟುಹಬ್ಬವನ್ನು ಕೋಲಾರದಲ್ಲಿ ಆಚರಿಸಲಾಯಿತು. ನೀರಾವರಿ ಹೋರಾಟದ ಹರಿಕಾರ ಮಾಜಿ ಪ್ರಧಾನಿಗಳು ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್ ಡಿ ದೇವೇಗೌಡರಿಗೆ 90ನೇ ವರ್ಷದ ಹುಟ್ಟುಹಬ್ಬಕ್ಕೆ ಮುಖಂಡರುಗಳು, ಕಾರ್ಯಕರ್ತರು ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷೆ ಕುರ್ಕಿ ರಾಜರಾಜೇಶ್ವರಿ,
ಮುಖಂಡರಾದ ಸಿಎಂಆರ್ ಶ್ರೀನಾಥ್, ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು ಶುಭ ಹಾರೈಸಿದ್ದಾರೆ. ಈ ಒಂದು ದಿನ ಬಹಳ ಪುಣ್ಯ ದಿನ ಅಂತ ನಾವು ಸಹ ಭಾವಿಸಿದ್ದೀವಿ. ನಮ್ಮ ಜೆ ಡಿ ಎಸ್ ಪಕ್ಷದ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ಭಾರತ ಕಂಡ ಅಪ್ರತಿಮ ರಾಜಕಾರಣಿ, ಜನಸೇವಕ, ರೈತರ ಆರಾಧ್ಯ ದೈವ, ಹೀಗೆ ಎಷ್ಟು ಹೇಳಿದರೂ ಕೂಡ ಅವರು ಸಾಲದು. ಇವತ್ತು ಅವರು 90 ವರ್ಷಕ್ಕೆ ಕಾಲಿಡ್ತಿರೋಂಥ ಸಂದರ್ಭದಲ್ಲಿ ಈ ಒಂದು ಸಾಯಿಬಾಬಾ ಮಂದಿರದಲ್ಲಿ ನಾವು ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ಆರೋಗ್ಯ, ಆಯುಸ್ಸು ಮತ್ತು ಜನಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವ್ರಿಗೆ ಕೊಡಲಿ. ಅದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಇನ್ನೂ 16 ವರ್ಷಗಳ ಕಾಲ ನಮ್ಮ ಜೊತೆ ಅವರು ನಾಯಕರಾಗಿರಲಿ ಅಂತ ನಾವೆಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಆ ಸಾಯಿಬಾಬಾನಲ್ಲಿ ಬೆಳಗ್ಗೆ ಅಭಿಷೇಕ ಮಾಡಿಸಿ ಪೂಜೆ ಸಲ್ಲಿಸಿದ್ದೀವಿ. ಇದಲ್ಲದೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅವರು ಮನೆಗೇನೆ ತೆರಳಿ ಅವ್ರಿಗೆ ಶುಭಾಶಯ ಸಲ್ಲಿಸೋದ್ರ ಜೊತೆಗೆ ಮುಂದಿನ 23 ರಾಜ್ಯ ಚುನಾವಣೆಯಲ್ಲಿ 123 ಸ್ಥಾನ ಅಂತ ಗೆಲ್ಲುವಂಥ ಶಕ್ತಿ ಜೆ ಡಿ ಎಸ್ ಪಕ್ಷಕ್ಕೆ ಬರಲಿ ಅಂತ ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಸಹ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಉತ್ತಮ ಬಲ, ನೆಲೆ ಹಾಗೂ ಭವಿಷ್ಯ ಬರಲಿ ಅಂತ ಅವ್ರ ಹತ್ರ ಆಶೀರ್ವಾದ ತೊಗೊಂಬರೋದಕ್ಕೆ ನಾವೆಲ್ಲ ಏನು ಲೀಡರ್ ನಾಯಕರು ಕೂಡ ಅವ್ರ ಮನೆಗೆ 2 ಗಂಟೆಗೆ ಹೋಗಿ ಅಲ್ಲಿ ಅವರ ಶುಭಾಶಯ ತಿಳಿಸೋದ್ರ ಜೊತೆಗೆ ಅವರ ಆಶೀರ್ವಾದವನ್ನು ಸಹ ತಗೊಂಡು ಬರೋರಿದ್ದೆ. ಜೆ ಡಿ ಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂಥ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬ, 90 ವರ್ಷದ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಕೋಲಾರದ ಸಾಯಿ ಮಂದಿರದಲ್ಲಿ ನಮ್ಮ MLC-ಗಳಾದಂಥ ಗೋವಿಂದ ರಾಜಣ್ಣ ಹಾಗೂ ಶ್ರೀನಾಥ್ ಅಣ್ಣ ಮತ್ತು ನಮ್ಮ ಮುಖಂಡರ ಜೊತೆ ಸರಳವಾಗಿ ಆಚರಣೆ ಮಾಡಿರ್ತೀವಿ. ಮಣ್ಣಿನ ಮಗ್ಗ ಹಾಗೂ ನೀರಾವರಿ ವಿಷಯವಾಗಿ ರಾಜ್ಯದಲ್ಲಿ ಹೋರಾಟ ನಡೆಸಿದಂಥ ಮತ್ತು ನಮ್ಮ ಕರ್ನಾಟಕದಿಂದ ಮೊದಲ ಬಾರಿಯಾಗಿ ಪ್ರಧಾನಿಯಾದಂಥ ಹಾಗೂ ರೈತರ ಪರವಾಗಿ ಸತತವಾಗಿ ನಿರಂತರವಾಗಿ ಹೋರಾಟಗಳನ್ನು ನಡೆಸಿದಂಥ ಸನ್ಮಾನ್ಯ ದೇವೇಗೌಡರು ಹೀಗೆ ಇನ್ನೂ 100 ವರ್ಷ ಕಾಲ ಅವರ ಆರೋಗ್ಯ, ಆಯುಷು ದೇವರು ಇಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ರಾಜ್ಯದ ಜನತೆಗೆ ಒದಗಿಸುವಂಥ ಅವಕಾಶ ಕೊಡಲಿ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೋರಿಕೊಳ್ಳುತ್ತಾ ನಾವು ಸಾಯಿಬಾಬಾದಲ್ಲಿ ಇವತ್ತು ಅವರಿಗೆ ಪರವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಭಾರತ ರಾಷ್ಟ್ರ ಕಂಡಂಥ ಅಪ್ರತಿಭ ನಾಯಕ, ಹೋರಾಟಗಾರ, ರೈತಪರ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಸರ್ವೋಚ್ಚ ನಾಯಕರು ಆದಂಥ ಜೆ ಡಿ ಎಸ್ನ ಹಿರಿಯ ಮುತ್ಸದ್ದಿ, ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡವರ 90ನೇ ವರ್ಷದ ಹುಟ್ಟುಹಬ್ಬ ಇವತ್ತು ದಿವಸ ಕೋಲಾರ ತಾಲೂಕಿನ ನಗರ ಭಾಗದಲ್ಲಿರ್ತಕ್ಕಂಥ ಸಾಯಿಬಾಬಾ ದೇವಸ್ಥಾನದಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಾಯಿತು. ಅದಕ್ಕೆ ಬೆಳಗ್ಗೆ 8 ಗಂಟೆಗೆ ಒಂದು ಅಭಿಷೇಕ, ಹಾಗೆ ಒಂದು ಪೂಜಾ ಕಾರ್ಯಕ್ರಮಗಳು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಗೋವಿಂದರಾಜಣ್ಣವರು, ಹಾಗೆ ತಾಲೂಕು ಅಧ್ಯಕ್ಷರಾದಂಥ ಕುರ್ಕಿ ರಾಜೇಶ್ವರಿಯವರು, ಬಣಕನಹಳ್ಳಿ ನಟರಾಜಣ್ಣವರು, ಹಾಗೆ ಪಕ್ಷದ ಎಲ್ಲ ಮುಖಂಡರು ಇವತ್ತು ದಿವಸ ಹಾಜರಿದ್ದು ಅವರಿಗೆ ಶುಭ ಕೋರುವಂಥದ್ದು, ಹಾಗೆ ದೇವರಲ್ಲಿ ಕೂಡ ಒಂದು ಬೇಡಿಕೆ ಇಟ್ಟು ಅವರ ಒಂದು ಆಯಸ್ಸು, ಆರೋಗ್ಯ ಮತ್ತು ಅವರ ಒಂದು ಜನಸೇವೆ ನಿರಂತರವಾಗಿ ಇರಲಿ ಅಂತೇಳಿ ದೇವರಲ್ಲಿ ಮನವಿ ಮಾಡ್ತಾ. ಗೌರಿಬಿದನೂರು ತಾಲೂಕಿನಲ್ಲಿ 70 ಮತ್ತು 80ರ ದಶಕದಿಂದಲೂ ಕ್ರೀಡೆ, ಸಂಸ್ಕೃತಿ, ಕಲೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅದರಲ್ಲಿ ಆರ್ ಅಶೋಕ್ ಕುಮಾರ್ ಕ್ರೀಡಾಪಟುಗಳಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಇದೆ. ಈಗ ಅದೇ ಹಾದಿಯಲ್ಲಿ ಅವರ ಸಹೋದರ ರಾಜೇಂದ್ರರವರು ರಾಜ್ಯ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಅಭಿನಂದಿಸಿದರು. ನಗರದ ಹೊರವಲಯದಲ್ಲಿರುವ ತೇಜಸ್ ಕಂಫರ್ಟ್ ಸಭಾಂಗಣದಲ್ಲಿ ನಡೆದ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆರ್ ರಾಜೇಂದ್ರ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ತಾಲೂಕಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಚಿಂತಲಪಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಕೀರ್ತಿ ತಂದಿದೆ, ಹಾಗೆ ಕ್ರೀಡೆಯಲ್ಲಿ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ, ಕ್ರೀಡೆಯಲ್ಲಿ ನಮಗೆ ಭಾವನಾತ್ಮಕ ಸಂಬಂಧಗಳು ಮೂಡುತ್ತದೆ ಎಂದರು. ತಾವೆಲ್ಲ ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮ ಮಾಡ್ತೀವಿ, ಯಾವ ಸ್ಟೇಟ್ ಲೆವೆಲ್ನಲ್ಲಿ ಮಾಡಿಬಿಟ್ಟಿರ್ತೀವಿ, ಯಾವ ರೀತಿ ಯುವಕರಿಗೆ ತರಬೇತಿಯನ್ನು ಕೊಡ್ತೀವಿ, ಸಂಪೂರ್ಣ ನಮ್ಮ ಸಹಕಾರ ಇರ್ತದೆ. ನಾವು ಆರು ತಿಂಗಳಲ್ಲಿ ಇಂಡೋ ಸ್ಟೇಡಿಯಮ್ ಅದು ಮಲ್ಟಿಪಲ್ ಯೋಚನೆ ಮಾಡಿದ್ದೀವಿ ನಾವು. ಅಂದರೆ ನೀವು ಶಟಲ್ ಕಾಕ್ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಬ್ಯಾಸ್ಕೆಟ್ಬಾಲ್ ಆಡ್ಬೋದು,
ಆಮೇಲೆ ಜಿಮ್ನಾಸ್ಟಿಕ್ಸು, ಜಿಮ್ನಾಸ್ಟಿಕ್ಸ್ಗೆ ನಮ್ಮಲ್ಲಿ ಇಲ್ಲ. ಸೊ ಜಿಮ್ನಾಸ್ಟಿಕ್ಸ್ ಕೂಡ ಆಡುವಂಥ ಜಾಗ ಅಷ್ಟಿದೆ ಇಲ್ಲಿ. ಸೊ ಮಲ್ಟಿಪಲ್, ನಾನೊಂದು ಕಡೆ ನಮ್ಮವರಿದ್ದಾರೆ ಜೈನ್ ಯೂನಿವರ್ಸಿಟಿಯಲ್ಲಿ ಒಂದು ಆಡಿಟೋರಿಯಂ ಮಾಡಿದ್ದಾರೆ, ಜೈನ್ ಯೂನಿವರ್ಸಿಟಿ ಅಂತಿದೆ, ನಾನು ಹೋಗಿದ್ದೆ ಅಲ್ಲಿ. ನಮ್ಮೂರವರೇ ಒಬ್ಬರು ಅಲ್ಲಿ ಮ್ಯಾನೇಜ್ ಮಾಡ್ತಾರೆ ಜೈನ್ ಯೂನಿವರ್ಸಿಟಿಯಲ್ಲಿ. ನಾಗರಾಜ್ ಮಗ ಅಂತ ಕಾಣುತ್ತೆ ನಮ್ಮ ಜೈನ್ ಪಾರ್ಶ್ವನಾಥ್ ಈಸ್ ಮ್ಯಾನೇಜರ್ ಇದೆ, ನಾನು ಹೋಗಿದ್ದೆ ಅಲ್ಲಿ. ಅಲ್ಲಿ ಭಾಳ ಚೆನ್ನಾಗಿ ಈ ಥರ ಒಂದು ದೊಡ್ಡದು ಇಂಡೋರ್ ಸ್ಟೇಡಿಯಂ ಮಾಡಿದ್ದಾರೆ. ಅಲ್ಲೆಲ್ಲ ಮೂವಬಲ್ 5 ನಿಮಿಷಕ್ಕೆ ಜೋಡಿಸ್ಬಿಡ್ಬೋದು ನೀವು. ನಿಮ್ಮ ವಾಲಿಬಾಲ್ ಆಡ್ತಿರೋ, ಬ್ಯಾಸ್ಕೆಟ್ ಬಾಲ್ ಆಡ್ತಿರೋ, ಅಥವಾ ಶಟಲ್ಕಾಕ್ ಆಡ್ತಿರೋ, ಜಿಮ್ನಾಸ್ಟಿಕ್ಸ್ ಆಡ್ತಿರೋ, ಏನೆಲ್ಲ ಕೂಡ 5 ನಿಮಿಷದಲ್ಲಿ ಜೋಡಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಹಾಗೆ ನಾವು ಕೂಡ ಮಲ್ಟಿಪಲ್. ಮಾಜಿ ಕ್ರೀಡಾಪಟು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಸದಸ್ಯರಾದ ಆರ್ ಅಶೋಕ್ ಕುಮಾರ್ ಮಾತನಾಡಿ, ನಮ್ಮ ಕುಟುಂಬ ಹಿಂದಿನಿಂದಲೂ ಕ್ರೀಡೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದೇವೆ. ನಮ್ಮ ಕುಟುಂಬದಲ್ಲಿ 4 ಜನ ಕ್ರೀಡಾಪಟುಗಳು ಇರುವುದು ಹೆಮ್ಮೆ ವಿಚಾರವಾಗಿದೆ ಎಂದರು. ಯೂನಿವರ್ಸಿಟಿ ಸೆಲೆಕ್ಷನ್ ಆಗಬೇಕಾದ್ರೆ ಕಷ್ಟ ಇತ್ತು. ಯೂನಿವರ್ಸಿಟಿ ಸೆಲೆಕ್ಷನ್ ಆಗಬೇಕಾದ್ರೆ ನಾನು ಆಗ ಹೋಗಿ ಕೇಳಿದೆ, ಸರ್ ಏನಾದರೂ ಒಂದು ಸ್ವಲ್ಪ ರೆಕಮೆಂಡ್ ಮಾಡಿ ಸರ್, ಅವ್ರು ಯೂನಿವರ್ಸಿಟಿ ಆಡೋದಕ್ಕೆ ಒಂದೇ ಸ್ಟೇಟ್ಗೆ ಯುಪಿ ಆಡ್ತಾನೆ ಅಂದರೆ ಅವ್ರು ಒಂದೇ ಮಾತು ಹೇಳಿದ್ರು, ನಿನಗೆ ರಾಜೇಂದ್ರನ ಮೇಲೆ ಕಾನ್ಫಿಡೆನ್ಸ್ ಇದ್ದಾನೋ ನನಗೆ ರಾಜೇಂದ್ರನ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವ್ನು ಯಾವುದೇ ವಿಧವಾದ ಸಪೋರ್ಟ್ ಬೇಡ, ಅವ್ನು ಯಾವುದು ರೆಕಮೆಂಡೇಷನ್ಸ್ ಬೇಡ. ಅವ್ರು ಸೆಲೆಕ್ಷನ್ ಕಮಿಟಿಯಲ್ಲಿದ್ದರು, ಸೆಲೆಕ್ಷನ್ ಕಮಿಟಿಯಲ್ಲಿದ್ದವರು ಹೇಳಿದ್ರು ನಿನಗಿಲ್ಲ ನನಗಿದೆ. ಸೊ ಹಾಗಾಗಿ ಅವನ ಮೇಲೆ ನಂಬಿಕೆ ಇದೆ, ಅವ್ನು ಯೂನಿವರ್ಸಿಟಿಗೆ 101% ಆಡ್ತಾನೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ. ಅದೇ ರೀತಿ ಅವ್ನು ಸೆಲೆಕ್ಷನ್ ಅಲ್ಲ ಯೂನಿವರ್ಸಿಟಿಗೆ, ಅವ್ರು ಯಾರಿಗೂ ರೆಕಮೆಂಡ್ ಮಾಡ್ತಿರ್ಲಿಲ್ಲ. ಬಹಳಷ್ಟು ಜನಕ್ಕೆ ನಾವು ಹೇಳಿದ್ವಿ ಯಾರನ್ನು ರೆಕಮೆಂಡ್ ಮಾಡ್ತಿರ್ಲಿಲ್ಲ, ಬಟ್ ಅವರು ಇದರ ಮೇಲೆ ಇದ್ದಾಗ 100% ಆಗಿದ್ದರು. ಆ ರೀತಿಯಾಗಿ ಅವನು ಅವತ್ತಿನ ದಿವಸ ಯೂನಿವರ್ಸಿಟಿಗೆ ಆಡ್ದ, ಜೂನಿಯರ್ ಸ್ಟೇಟ್ ಆಡ್ದ, ಸೀನಿಯರ್ ಸ್ಟೇಟ್ ಆಡ್ದ. ಅದಾದ ನಂತರ ಅವಾಗ ನಮಗೆಲ್ಲ ಭಾಳ ಕಷ್ಟ ಇತ್ತು, ನಮ್ಗೆ ಓಡಾಡೋದಕ್ಕೆ ದುಡ್ಡಿರ್ತಿರ್ಲಿಲ್ಲ, ಅದು ಏನು ಮಾಡ್ಕೊಂಡೆ ಅಂತ ಏನೋ ಗೊತ್ತಿಲ್ಲ. ನಮ್ಮ ತಂದೆ ಏನಾದರೂ ಫ್ರೀ ಕ್ಲಾಸ್ ಕೊಡ್ತಾ ಇದ್ರು, ಅದನ್ನು ತಗೊಂಡು ಹೋಗ್ತಿದ್ದೆ. ಸೌತ್ ಝೋನ್ ಚಾಂಪಿಯನ್ಶಿಪ್ ಟೂರ್ನಿ ಮಾಡಲು ಚಿಂತನೆ ಮಾಡಲಿದ್ದು, ಇದಕ್ಕೆ ಸ್ಥಳೀಯ ಶಾಸಕರು ಮುಖಂಡರುಗಳು ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು. ಆಮೇಲೆ ಏನಾಗೋಯ್ತು, ಅವ್ರು ಹೋಗಿ ಯಾರಾದರೂ ಅಪ್ರೋಚ್ ಮಾಡಿದ್ರೆ, ಯಾರಾದರೂ ಮೇಸ್ಟರ್ ಆಗಲಿ ಇವರು ASIಗಳಾಗಲಿ ಅಪ್ರೋಚ್ ಮಾಡಿದ ತಕ್ಷಣ ಅವ್ರು ಬ್ಯಾಂಕ್ಸಲ್ಲಿರೋರು ಹೇಳ್ತಾರೆ, ಏ ಅಶೋಕಣ್ಣ ಅವ್ರ ಬ್ರದರ್ ಇದ್ದಾರೆ, ನಿಮ್ಗೆ ಹೋಗಿ ನಿಮ್ಮ ಕೆಲಸ ಆಗೋಗುತ್ತೆ. ಸೊ ಅವ್ರು ನನ್ನ ಅಪ್ರೋಚ್ ಮಾಡ್ತಿದ್ರು, ನನ್ನ ಅಪ್ರೋಚ್ ಮಾಡಿ ಸುಮಾರು ನನ್ನ ಜಿಲ್ಲೆಯಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಾದಂಥ ಒಂದು 3,000 ಹೋಗ್ಬಿಟ್ಟು ನಾನು ಇವತ್ತವರೆಗೂ ಪೆನ್ಷನ್ ಬೇಗ ಬರೋದು ಮಾಡ್ಕೊಂಡಿದ್ದೆ. ಜಿಲ್ಲೆಯಿಂದ ಯಾವಾಗಲೂ ನನಗೆ ಆ್ಯಕ್ಚುಲಿ ಇವರೆಲ್ಲ ಬಂದು ನನ್ನ ಸರ್ ಇದು ರಿಟೈರ್ಡ್ ಆಗಬೇಕಾದ್ರೆ ಬರ್ತೀವಿ, ಎಲ್ಲರೂ ಬರ್ತೀವಿ, ಒಂದು 5 ಜನ ಬರ್ತೀವಿ ಅಂತ ಎಲ್ಲ ಹೇಳಿದ್ರು. ನಾನಿಲ್ಲಪ್ಪ, ಅಲ್ಲಿ ನನಗೆ ನನಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ನೀವೆಲ್ಲ ಬಂದರೆ ಇಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅವಾಯ್ಡ್ ಮಾಡಿ. ಸೊ ಇವತ್ತು ನನ್ನ ವೃತ್ತಿ ಜೀವನ, ನನ್ನ ಕಾಲೇಜ್ ಲೈಫಲ್ಲಿ, ನನ್ನ ಸ್ಪೋರ್ಟ್ಸ್ ಲೈಫಲ್ಲಿ ಹೆಂಗಿತ್ತೋ, ಈವನ್ ನನ್ನ ಎಂಪ್ಲಾಯ್ಮೆಂಟಲ್ಲಿ ಕೂಡ ಅದೇ ಥರ ಐತೆ, ಅದೇ ರೆಸ್ಪೆಕ್ಟು, ಅದೇ ಇವತ್ತು ನಾನು ಏನು ಹೇಳಿದ್ರು ಈಗಲೂ ನಾನು ರಿಟೈರ್ಡ್ ಆದಮೇಲೂ ಏನು ಹೇಳಿದ್ರು ನನ್ನ ಕೆಲಸ ಮಾಡಿಕೊಡ್ತಾರೆ. ಆ ಥರ ಬಿಲ್ಡಪ್ ಮಾಡ್ಕೊಂಡು ಡೆವಲಪ್ ಮಾಡಿಕೊಂಡು ಈ ನಿವೃತ್ತಿ ಜೀವನವನ್ನು ಯಾವುದೇ ಒಂದು ಇದಿಲ್ಲದಂಗೆ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಬರ್ತಾ ಇದ್ದಂಗೆ ಈಗ ಸೀನಾಗೆ ಹೋಗ್ಬಿಟ್ಟು ಯಾವ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿ ಅವರು ನನ್ನ ಕರೆಯೋದಕ್ಕೆ ಭಾಳ ಮಾಡಿದ್ರು. ನನಗೆ ಇಂಟ್ರೆಸ್ಟ್ ವಾಲಿಬಾಲ್ ಫೀಲ್ಡ್ ಬರೋಲ್ಲ ಸಾಕು, ಯಾಕಂದರೆ ನಾನು ಆಡ್ತಾ ಇದ್ದಂಗೆ ಫುಲ್ ಫಾರಮ್ನಲ್ಲಿ ಇದ್ದಂಗೆ ಕ್ಯಾಪ್ಟನ್ಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕ್ಯಾಪ್ಟನ್ಸಿ ಕೊಡ್ದಂಗೆ ಇದು ಮಾಡಿದ್ದಕ್ಕೆ ಅವತ್ತೇ ನಾನು ಬಿಟ್ಟೆ ವಾಲಿಬಾಲ್ ಬೇಡ ಬೇಡ, ಯಾಕಂದ್ರೆ ನಾನು ಅಷ್ಟೊಂದು ಒಳ್ಳೆ ಪ್ಲೇಯರ್ ಆಗಿ ನನಗೆ ಹಿಂದಿದ್ದಾಗ ಕೇಳ್ಬೇಡ ಅಂದರೆ ಆ ಕಡೆ ತಲೆನೇ ಸುಮಾರು ಕರಿತಾನೆ ಇರ್ತಾರೆ. ಇದೇ ವೇಳೆಯಲ್ಲಿ ನಗರದ ಪ್ರಾಧಿಕಾರದ ಅಧ್ಯಕ್ಷ ಬಿಜಿ ವೇಣುಗೋಪಾಲ್, ಅಲ್ಲಂಪಲ್ಲಿ ವೇಣು, ನಗರಸಭೆ ಅಧ್ಯಕ್ಷೆ ರೂಪಾ ಅನಂತರಾಜ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರುಗಳು ಹಾಗೂ ನಾಗಭೂಷಣ್ ರಾವ್, ರಾಘವೇಂದ್ರ, ಪುರುಷೋತ್ತಮ್ ಪುರಿ, ಮಣಿವಾಲ ಗಂಗಾಧರ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿಂದನೂರು. ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡರ 90ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಚಿಕ್ಕಬಳ್ಳಾಪುರ ನಗರದ ವಸತಿರಹಿತ ನಿರಾಶ್ರಿತರ ತಂಗುದಾಣದಲ್ಲಿರುವ ನಿರಾಶ್ರಿತರ ಜೊತೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ JDS ಶಾಸಕ KP ಬಚ್ಚೇಗೌಡ, ನಮ್ಮ ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠರಾದ HD ದೇವೇಗೌಡರವರ 90ನೇ ಹುಟ್ಟುಹಬ್ಬದ ಸಲುವಾಗಿ ನಗರದ ವಸತಿರಹಿತ ನಿರಾಶ್ರಿತರ ರಾತ್ರಿ ತಂಗುದಾಣದಲ್ಲಿರುವ ನಿರಾಶ್ರಿತರ ಒಂದು ದಿನದ ಊಟದ ವೆಚ್ಚ
ಕಂಬಳಿ, ಸೊಳ್ಳೆ ಪರದೆ, ನೀರಿನ ಬಾಟಲ್, ಸ್ವೆಟರ್, ದಿನನಿತ್ಯದ ಅಗತ್ಯ ವಸ್ತುಗಳನ್ನು ವಿತರಿಸಿ ಸರಳವಾಗಿ ಆಚರಣೆ ಮಾಡಿದ್ದೇವೆ ಎಂದು ಹೇಳಿದರು. ಈ ರಾಷ್ಟ್ರದ ಧೀಮಂತ ನಾಯಕರು ಮಣ್ಣಿನ ಮಗ ಸನ್ಮಾನ್ಯ ಎಚ್ ಡಿ ದೇವೇಗೌಡರವರ 90ನೆಯ ಜನ್ಮದಿನಾಚರಣೆಯನ್ನು ಚಿಕ್ಕಬಳ್ಳಾಪುರ ಜಾತ್ಯಾತ ಜನತಾದಳದ ವತಿಯಿಂದ ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತಿನ ದಿನ ಆ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ನಿರಾಶ್ರಿತರ ಶಿಬಿರದಲ್ಲಿ ಆಯೋಜಿಸಿ ಯಾರು ತಮಗೆ ಯಾರೂ ಇಲ್ಲ ಅಂತ ಹೇಳಿ ನಿರಾಶ್ರಿತರಾಗಿ ಬಂದು ಸೇರಿದರೆ ಅವರ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿ ಕೇಕ್ ಕತ್ತರಿಸಿ ಅವರಿಗೆ ಕೇಕನ್ನು ವಿತರಣೆ ಕೂಡ ಮಾಡಿದ್ದೀವಿ. ಈ ದಿನ ಸಂಪೂರ್ಣ ಅವರ ಊಟದ ವೆಚ್ಚವನ್ನು ಪಕ್ಷದ ವತಿಯಿಂದ ಭರಿಸಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ದೇವೇಗೌಡರ ಆಶ್ರಮದಲ್ಲಿ ಊಟ ಕೂಡ ಕೊಡ್ತಾ ಇದ್ದೇವೆ. ಅದೇ ರೀತಿ ಅವರ ಅಗತ್ಯತೆ ಏನಿದೆ ಅಂತಕ್ಕಂಥ ವಿಚಾರ ಮಾಡಿದಾಗ ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದೆ, ಸೊಳ್ಳೆ ಪರದೆ ಬೇಕು, ಮತ್ತು ನೀರು ಕುಡಿಲಿಕ್ಕೆ ಒಂದು ಬಾಟ್ಲು ಬೇಕು, ಚಳಿಗೆ ಸ್ವೆಟರ್ ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಸೊಳ್ಳೆ ಪರದೆ, ಒಂದು ನೀರಿನ ಬಾಟ್ಲು, ಒಂದು ಸ್ವೆಟರ್ನ ವಿತರಣೆ ಮಾಡಿ ದೇವೇಗೌಡರು ಶತಾಯುಷಿಯರಾಗಿ ಬಾಳಲಿ. ಅವರ ಸೇವೆ ಇನ್ನೂ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಭಾಳ ಅಗತ್ಯ ಇದೆ. ಅವರು ಶತಾಯುಷಿಗಳಾಗಿ ನೋಡ್ತಕ್ಕಂಥ ಭಾಗ್ಯ ನಮಗೂ ಸಿಗಲಿ. ಈ ದೇಶದ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಇನ್ನೂ ಹೆಚ್ಚಿನ ಕಾಲ ಅವರು ಕರುಣಿಸಲಿ ಅಂತೇಳಿ ಆ ದಯಮಾಯದ ಮಯನಾದ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ದೇವೇಗೌಡರಿಗೆ ಶುಭವನ್ನು ಕೋರಿ ಎಲ್ಲರೂ ಕೂಡ ಇವತ್ತು ಅವರ ಜನ್ಮದಿನಾಚರಣೆ ಆಚರಿಸಿದ್ದೇವೆ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ದೇಶ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ದೇವೇಗೌಡ ಅಪ್ಪಾಜಿಯವರು 101ನೇ ಹುಟ್ಟುಹಬ್ಬವನ್ನು ಕೂಡ ಆಚರಿಸತಕ್ಕಂಥ ಭಾಗ್ಯ ನಮ್ಮದಾಗಲಿ ಅಂತ ನಾವು ಆಶಿಸ್ತೀವಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಹಿರಿಯ ವಕೀಲ ಕೆಎಂ ಮುನೇಗೌಡ ಮಾತನಾಡಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ 90ನೇ ಜನ್ಮ ದಿನಾಚರಣೆಯನ್ನು ನಿರಾಶ್ರಿತ ಕೇಂದ್ರದಲ್ಲಿ ಸರಳವಾಗಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಗಿದೆ ಎಂದರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು, ರೈತರ ಮಗ, ಮಣ್ಣಿನ ಮಗ, ಅಪಾರವಾದ ಹೆಸರನ್ನು ಗಳಿಸಿರ್ತಕ್ಕಂಥ ಮಾಜಿ ಪ್ರಧಾನಿಗಳ ಹುಟ್ಟುಹಬ್ಬವನ್ನು ನಾವು ಸ್ವಲ್ಪ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರು ರೈತರ ಮಗ ಅಂತ ಹೆಸರು ಬಂದಿದ್ದಕ್ಕೋಸ್ಕರ ರೈತರಿಗೆ ಸುಮಾರು ಮಳೆಯಿಂದ ಅಪಾರ ಬೆಳೆ ನಷ್ಟ ಆಗಿ ರೈತರು ಕಷ್ಟದಲ್ಲಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಯೋಚನೆ ಮಾಡ್ತಾಯಿದ್ವಿ, ಬರ್ತಡೇ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಿದ್ವಿ. ನಮ್ಮ ಬಚ್ಚೇಗೌಡರ ನೇತೃತ್ವದಲ್ಲಿ ಅಪ್ಪಾಜಿಯವರ ಬರ್ತಡೇ ಮಾಡಬೇಕು ಅಂತ ಬೇಡ ಅಂತಂದರು. ಆದರೂ ಅಣ್ಣವರು ಬೇಡ, ಯಾವುದನ್ನು ಒಂದು ಆಶ್ರಮದಲ್ಲಿ ಸರಳವಾಗಿ ಒಂದು ಬರ್ತಡೇನ ಆಚರಣೆ ಮಾಡೋಣ ಅಂತ ಅಣ್ಣವರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಈ ನಗರ ನಿರಾಶ್ರಿತರ ತಂಗುದಾಣದಲ್ಲಿ ದೇವೇಗೌಡ ಅಪ್ಪಾಜಿಯವರ ಬರ್ತಡೇಯನ್ನು ಸರಳವಾಗಿ ಏನಿಲ್ಲ 17 ಜನ ಇರ್ತಕ್ಕಂಥ ನಿರಾಶ್ರಿತರು ಮತ್ತು 5 ಜನ ಸ್ಟಾಫು ಮತ್ತು ಉಳಿಕೆಯವರೊಂದು ಇರ್ತಕ್ಕಂಥ ಒಂದು 25-30 ಜನ ಇದ್ದಾರೆ ಅಂತ ಕಂಡುಬಂತು. ಅದಕ್ಕೋಸ್ಕರ ಅವ್ರಿಗೆ ಇರ್ತಕ್ಕಂಥ ಒಂದು ಅವಶ್ಯಕತೆ ವಸ್ತುಗಳನ್ನು ನಾವು ಇವತ್ತು ಅವ್ರಿಗೆ ಕೊಡಿಸಿ ಕೇಕ್ ಕತ್ತರಿಸುವ ಮುಖಾಂತರ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋ ಮುಖಾಂತರ ಇವತ್ತು ಬರ್ತಡೇನ ಆಚರಣೆ ಮಾಡ್ತಾಯಿದ್ವಿ. ಅದರ ಜೊತೆಗೆ ಅವ್ರಿಗೆ ಏನು ಇವತ್ತು ಕನಸಿದೆ, ಒಂದು ದೇಶಕ್ಕಾಗಿ ಒಂದು ರಾಜ್ಯಕ್ಕಾಗಿ ಅವ್ರ ಮುಂದಿಂದ ಕನಸನ್ನು ಕಟ್ಕೊಂಬಂದಿದ್ದಾರೆ, ಆ ಕನಸೆಲ್ಲ ನನಸಾಗ್ತಾಯಿದೆ. ಈಗಲೂ ಮುಂದಿನ ಒಂದು ಕನಸಿದೆ ಅವರಿಗೆ, ಅವರ ಒಂದು ಕನಸು ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ಶಾಸಕರಾಗಬೇಕು, 2023ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಜನಗಳಿಗೆ ನಮ್ಮ ನೀರಿನ ದನಗಳಿಗಾಗ್ಬೋದು, ಜನಗಳಿಗಾಗ್ಬೋದು ಮತ್ತು ರೈತರಿಗಾಗ್ಬೋದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು, ಮತ್ತು ಪಂಚರತ್ನಗಳು ಅಂತೇನು ಮೊನ್ನೆ ತಾನೇ ಬಿಡುಗಡೆ ಮಾಡಿದರೆ ಅವೆಲ್ಲನೂ ಸಹ ಜನಗಳಿಗೆ ದಕ್ಕಬೇಕು ಅನ್ನೋದು ಒಂದು ಆಸೆ ಇದೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರುಗಳಾದ ಕೆಬಿ ಮುನಿರಾಜು, ಬಂಡ್ಲು ಶೀನಾ, ವೆಂಕಟೇಶ್, ಶಿಲ್ಪಗೌಡ, ವೀಣಾರಾಮು, ಅಣ್ಣಮ್ಮ ಹಾಗೂ ನೂರಾರು ಜೆಡಿಎಸ್ ಕಾರ್ಯಕರ್ತರು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.